ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ನಟಿ ಹೇಮಶ್ರೀ ಕೊಲೆ ಪ್ರಕರಣದ ಎರಡನೇ ಆರೋಪಿ ಡ್ರೈವರ್ ಸತೀಶ್ಗೆ ಬೇಲ್ ಸಿಗಲಿಲ್ಲ. ಸರ್ಕಾರಿ ವಕೀಲರ ವಾದ ಪುರಸ್ಕರಿಸಿದ ಹೈಕೋರ್ಟ್ ಜಾಮೀನು ಅರ್ಜಿ ತಿರಸ್ಕರಿಸಿದೆ. ನಟಿ ಹೇಮಶ್ರೀ ಕೊಲೆ ಪ್ರಕರಣದ ಎರಡನೇ ಆರೋಪಿ ಡ್ರೈವರ್ ಸತೀಶ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಕೆಳಹಂತದ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ತಿರಸ್ಕೃತಗೊಂಡ ನಂತರ ಸತೀಶ್ ಹೈಕೋರ್ಟ್ ಮೊರೆ ಹೋಗಿದ್ದ. ಆದರೆ ಇಲ್ಲೂ ಸತೀಶ್ಗೆ ಬೇಲ್ ಸಿಗಲಿಲ್ಲ. ಇನ್ನು ಡ್ರೈವರ್ ಸತೀಶ್ಗೆ ಜಾಮೀನು ಕೊಡದಂತೆ ಸರ್ಕಾರಿ ವಕೀಲರು ವಾದ ಮಂಡಿಸಿದರು. ಅವರು ನೀಡಿದ್ದ ಕಾರಣಗಳನ್ನು ನೋಡೋದಾದರೆ ನಟಿ ಹೇಮಶ್ರೀ ಕೊಲೆ ನಡೆದಾಗ ಡ್ರೈವರ್ ಸತೀಶ್ ಸುರೇಂದ್ರ ಬಾಬು ಜೊತೆಗೆ ಇದ್ದ. ಮನಸ್ಸು ಮಾಡಿದ್ದರೆ ಕೊಲೆ ತಪ್ಪಿಸಬಹುದಿತ್ತು. ಘಟನೆ ನಡೆದ ನಂತರ ತಲೆ ತಪ್ಪಿಸಿಕೊಂಡಿದ್ದ. ಕೊಲೆ ನಡೆದ ನಂತರವೂ ಪೊಲೀಸರಿಗೆ ಮಾಹಿತಿ ಕೊಡಲಿಲ್ಲ. ಅರೆಸ್ಟ್ ಆದ ಬಳಿಕ ನೀಡಿರುವ ಹೇಳಿಕೆಗಳು ಗೊಂದಲಮಯವಾಗಿವೆ. ಸಾಕ್ಷಿ ನಾಶದ ಪ್ರಯತ್ನ ಮಾಡಿದ್ದ. ಜಾಮೀನು ನೀಡಿದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅಂತ ಸರ್ಕಾರಿ ವಕೀಲರು ವಾದ ಮಂಡಿಸಿದರು. ಈ ಮನವಿ ಪುರಸ್ಕರಿಸಿದ ನ್ಯಾಯಾಲಯ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಕಳೆದ ವರ್ಷ ಅಕ್ಟೋಬರ್ 8ರ ರಾತ್ರಿ ನಟಿ ಹೇಮಶ್ರೀ ಆಂಧ್ರದ ಅನಂತಪುರದ ಫಾರ್ಮ್ ಹೌಸ್ನಲ್ಲಿ ಕೊಲೆಯಾಗಿದ್ದಳು. ಮಾರನೇ ದಿನವೇ ಪೊಲೀಸರು ಪತಿ ಸುರೇಂದ್ರ ಬಾಬುನನ್ನ ಬಂಧಿಸಿದ್ದರು. ಆತ ಸಲ್ಲಿಸಿದ್ದ ಜಾಮೀನು ಅರ್ಜಿ ಕೂಡ ಕಳೆದ ತಿಂಗಳು ತಿರಸ್ಕೃತಗೊಂಡಿತ್ತು. ರವಿಕುಮಾರ್, ಕ್ರೈಂ ಬ್ಯೂರೋ, ಸುವರ್ಣ ನ್ಯೂಸ್. ಹೆತ್ತವರು ಮಕ್ಕಳಿಗೆ ಬುದ್ಧಿ ಮಾತು ಹೇಳೋದೇ ತಪ್ಪ. ಯಾಕೆಂದ್ರೆ ಮಗಳಿಗೆ ಹೀಗೆ ಬುದ್ಧಿ ಮಾತು ಹೇಳಿದ್ದಕ್ಕೆ ಮನನೊಂದ ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಕಳೆದ ರಾತ್ರಿ ಹೆಣ್ಣೂರಿನ ಅಶ್ವಥ ನಗರದಲ್ಲಿ ನಡೆದ ವಿದ್ಯಾರ್ಥಿನಿಯ ಆತ್ಮಹತ್ಯೆಯ ಹಿಂದಿನ ಕಥೆ ಇಲ್ಲಿದೆ. ಹೆತ್ತವರು ಬುದ್ಧಿ ಹೇಳೋದೆ ತಪ್ಪ. ಮಗಳ ಸಾವಿಗೆ ಕಾರಣವಾಯ್ತ ಹೆತ್ತವರ ಮಾತು. ಬೆಂಗಳೂರಿನ ಹೆಣ್ಣೂರಿನ 19 ವರ್ಷದ ಸಂಧ್ಯಾ ಕಳೆದ ರಾತ್ರಿ ನೇಣಿಗೆ ಶರಣಾಗುವ ಮೂಲಕ ಇಂತಹ ಪ್ರಶ್ನೆಗಳನ್ನ ಬಿಟ್ಟು ಹೋಗಿದ್ದಾಳೆ. ಹೌದು, ಬಾಲ್ಡ್ವಿನ್ ಕಾಲೇಜಿನಲ್ಲಿ ದ್ವಿತೀಯ ಬಿಕಾಂ ಓದುತ್ತಿದ್ದ ಸಂಧ್ಯಾಳ ಸ್ನೇಹಿತೆಯ ವಿವಾಹ ನಿಶ್ಚಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಳೆದ ರಾತ್ರಿಯೇ ಮದುವೆಗೆ ಹೊರಡಲು ಸಿದ್ಧತೆ ನಡೆಸಿದ್ದಳು. ಆದರೆ ತಂದೆ ತಾಯಿ ಅದಕ್ಕೆ ಅವಕಾಶ ಕೊಡಲಿಲ್ಲ. ಈ ರಾತ್ರಿಯಲ್ಲಿ ಹೋಗೋದ್ಬೇಡ ಅಂದ್ರು. ಇದಿಷ್ಟೇ ಸಾಕಾಯ್ತು ಸಂಧ್ಯಾ ಪ್ರಾಣ ತೆಗೆದುಕೊಳ್ಳಲು. ಇವತ್ತು ಮದುವೆ ಇದೆ ಅವ್ರದ್ದು, ಅವ್ರ ಅಕ್ಕ ಅವ್ರ ಫ್ರೆಂಡು ಅಕ್ಕದ್ದು ಇವತ್ತು ಮದುವೆ ಇದೆ. ನೆನ್ನೆ ಕೇಳಿದ್ಲು ಒಂದು ನೈಟ್ ಅಲ್ಲಿ ಹೋಗಿ ಆಲ್ಟ್ ಆಗ್ಬೇಡ. ಅವ್ರು ಫೋನ್ ಮಾಡಿ ಕಳಿಸಿದ್ರು, ನಾನೆಲ್ಲ ನೈಟೆಲ್ಲ ಆಲ್ಟ್ ಆಗೋದು ಬೇಡ, ಬೆಳಗ್ಗೆ ಕಳಿಸ್ತೀನಿ ಅಂತ ಹೇಳಿದ್ರು. ನನ್ನ ವೈಫ್ ಹತ್ರನೂ ಹಂಗೆ ಕೇಳಿದ್ಲು, ಅವ್ಳು ಕಳ್ಸೋದಿಲ್ಲ ಬೆಳಗ್ಗೆ ನೈಟೆಲ್ಲ ಬೇಡ ಅಲ್ಲಿ ಅಂತ. ಅಷ್ಟೊತ್ತು ಒಳಗಡೆ ಹೋಗಿ ಈ ಥರ ಮಾಡ್ಕೊಂಡಿದ್ದಲ್ಲ ಸರ್, ನಮ್ಗೆ ಗೊತ್ತಿಲ್ಲ, ನಾವು ಮಲಗಿಬಿಟ್ಟಿದ್ದೀವಿ, ಅವ್ಳು ಬೇರೆ ರೂಮ್, ನಾವು ಬೇರೆ ರೂಮ್. ತಂದೆ ಪಾರ್ಥಿವನ್ ಪ್ಲಾಸ್ಟಿಕ್ ವ್ಯಾಪಾರ ಮಾಡ್ತಿದ್ರು. ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳು. ದೊಡ್ಡ ಮಗಳಾದ ಸಂಧ್ಯಾ ಕಾಲೇಜಿನಲ್ಲಿ ಪ್ರತಿಭಾವಂತೆ. ಆದರೆ ಸ್ನೇಹಿತೆಯ ಮದುವೆ ವಿಷಯದಲ್ಲಿ ಪೋಷಕರು ನಿರಾಕರಿಸಿದ್ದೇ ಈಕೆಯ ಪಾಲಿಗೆ ಮುಳುವಾಯಿತು. ಬೆಳಗ್ಗೆ ಹೋಗು ಎಂದು ಪೋಷಕರು ಹೇಳಿದ್ದರೂ ರಾತ್ರಿಯೇ ಹೋಗಬೇಕೆಂದು ಪಟ್ಟು ಹಿಡಿದು ಕುಂತಳು. ಇದೇ ಹಠವೇ ಅವಳನ್ನು ಸಾವಿನ ಮನೆಯ ಕದ ತಟ್ಟುವಂತೆ ಮಾಡಿತು. ಹಾಗಾದರೆ ಹೆತ್ತವರು ಮಕ್ಕಳಿಗೆ ಬುದ್ಧಿ ಹೇಳುವುದು ತಪ್ಪ ಅನ್ನೋ ಪ್ರಶ್ನೆ ಈಗ ಹಲವು ಪಾಲಕರ ಮನದಲ್ಲಿ ಎದ್ದಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಈರಣ್ಣ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಸುಮನಹಳ್ಳಿ ಫ್ಲೈಓವರ್ ಮೇಲೆ ಲಾರಿ ಬ್ರೇಕ್ ಫೇಲ್ ಆಗಿ ಸರಣಿ ಅಪಘಾತ ಸಂಭವಿಸಿದೆ. ಕಲಾಸಿಪಾಳ್ಯದಿಂದ ಪೀಣ್ಯ ಕಡೆಗೆ ತೆರಳುತ್ತಿದ್ದ ಮಿನಿ ಲಾರಿ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಬಂದಾಗ ಬ್ರೇಕ್ ಫೇಲ್ ಆಗಿದೆ. ಅಲ್ಲೇ ಸಿಗ್ನಲ್ ಬಳಿ ನಿಂತಿದ್ದ ವಾಹನಗಳತ್ತ ನುಗ್ಗಿದ ಲಾರಿ ಸಿಕ್ಕ ಸಿಕ್ಕ ವಾಹನಗಳಿಗೆ ಡಿಕ್ಕಿ ಹೊಡೆಯಿತು. 4 ಕಾರು, 2 ಆಟೋ ಸೇರಿದಂತೆ ಸುಮಾರು 10 ವಾಹನಗಳು ನುಜ್ಜುಗುಜ್ಜಾಗಿವೆ. ಮಿನಿ ಲಾರಿ ಡ್ರೈವರ್ ಚಿನ್ನು ಸೇರಿದಂತೆ 8 ಮಂದಿ ಗಾಯಗೊಂಡಿದ್ದಾರೆ. ಘಟನೆಯಿಂದ ಕೆಲಕಾಲ ಕಾಮಾಕ್ಷಿಪಾಳ್ಯ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸರ್, ನಮ್ಮ ಗಾಡಿ ಈ ಕಡೆ ಕಾಮಾಕ್ಷಿ ಬಳ್ಳಿ ಕಡೆ ನಮ್ಮ ಸಿಗ್ನಲ್ ನಿಂತ್ಕೊಂಡಿದ್ದೆ ಗಾಡಿ, ಕೆಳಗಡೆ ನಿಂತ್ಕೊಂಡಿದ್ದೆ ಸಿಗ್ನಲಲ್ಲೇ. ಆ ಕಡೆಯಿಂದ ಬಂದಿದ್ದ ಲಾರಿ ಬ್ರೇಕ್ ಫೇಲ್ಯೂರ್ ಆಗಿ ಎಲ್ಲ ಕೂಕೊಂಡು ಕೂಕೊಂಡು ಬಂದಿದ್ದಾನೆ.
ಎಲ್ಲ ಬ್ರೇಕ್ ಫೇಲ್ ಆಯ್ತು ಬ್ರೇಕ್ ಫೇಲ್ ಆಗಿದೆ ಅಂತ ಯಾವ ಗಾಡಿಗೂ ಏನು ಮಾಡಕ ಸಿಗ್ನಲ್ ನಿಂತ್ಕೊಂಡು ಗಾಡಿಗಳ ಎಳ್ಕೊಳಕ್ಕೆ ಆಗಿಲ್ಲ ಸೈಡ್ಗೆ ಬಂದ ಬಂದಿದವನು ಎಲ್ಲ ಗಾಡಿಗೂ ಉದ್ಕೊಂಡು ಉದ್ಕೊಂಡು ಬಂದ್ಬಿಟ್ಟಿದ್ದಾನೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೆಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಅಂತ ಬನ್ನಿ ನೋಡೋಣ